ನಾನು ತಪ್ಪುವಾಗಲೆಲ್ಲ ತವಳುವ ಮಗುವೆಂದು ಮನ್ನಿಸಿ ತೋಳಲಿ ಹೋತ್ತವರೇ. ನಿಮ್ಮ ರೋಗದ ಹಾಸಿಗೆಯಲ್ಲಿ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನೇ ನಿಮಗೆ ನಂಬಿಕೆಯಾಗಿ ಇರಲಿಯೇ. ನೀವು ಆತನ ಮೇಲೆ ಭರವಸೆ ಇಟ್ಟರೆ ನೀವು ಗುಣವಾಗುವಿರಿ. ಇಂದು ಅದ್ಭುತವಾದ ಸೌಖ್ಯವನ್ನು ದೇವರು ನಿಮಗೆ ಕೊಡುವರು. ಪ್ರಿಯರಾದವರೇ, ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮ ಅದ್ಭುತದ ಸಮಯ ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಈ ಕಾರ್ಯಕ್ರಮ ನೋಡುತ್ತಿರುವ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯಕ್ಕೆ ನಿಮಗೆ ಅದ್ಭುತ ಬೇಕಾಗಿರಬಹುದು. ಅದು ಬಿಡುಗಡೆಯಾಗಿರಬಹುದು, ಸೌಖ್ಯವಾಗಿರಬಹುದು, ಇಲ್ಲ ಯಾವುದೋ ಒಂದು ಆಶೀರ್ವಾದವಾಗಿರಬಹುದು. ನೀವು ನಿಮ್ಮನ್ನು ಕುರಿತು ಶೋಧಿಸಿ ನೋಡಿರಿ. ನಿಮ್ಮ ನಂಬಿಕೆ ಯಾವುದರ ಮೇಲೆ ಇದೆ ಎಂದು, ನಿಮ್ಮ ವಿಶ್ವಾಸ ಯಾರ ಮೇಲೆ ಇದೆ ಎಂದು. ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆ ಇದೆಯಾ, ಇಲ್ಲ ಯೇಸುವಿನ ಮೇಲೆ ಇದೆಯಾ? ಇಲ್ಲ, ನನ್ನಿಂದ ಎಲ್ಲವೂ ಸಾಧ್ಯ, ಇವರು ನನಗೆ ಸಹಾಯ ಮಾಡುತ್ತಾರೆ ಎಂದು ಬೇರೊಬ್ಬರ ಮೇಲೆ ನಿಮ್ಮ ನಂಬಿಕೆ ಇದೆಯಾ, ಇಲ್ಲ ಯೇಸುವಿನ ಮೇಲೆ ಇದೆಯಾ? ಡಾಕ್ಟರ್ಸ್ ನನಗೆ ಇದನ್ನೆಲ್ಲ ಹೇಳಿದ್ದಾರೆ ಎಂದು ಡಾಕ್ಟರ್ಸ್ ಮೇಲೆ ನಿಮ್ಮ ನಂಬಿಕೆ ಇದೆಯಾ? ಇಲ್ಲ, ನಿಮಗೆ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇದೆಯಾ? ಯೇಸುವಿನ ಮೇಲೆ ಬಿಟ್ಟು ಬೇರೆ ಯಾರ ಮೇಲೂ ನೀವು ನಂಬಿಕೆ ಇಟ್ಟರೂ ನಿಮ್ಮ ಜೀವಿತದಲ್ಲಿ ನೀವು ಸೋಲನ್ನು ಅನುಭವಿಸುತ್ತೀರಿ. ಇಲ್ಲ, ಈ ತಪ್ಪನ್ನು ನಾನು ಮೊದಲೇ ಮಾಡಿದೆ, ಈಗ ನನಗೆ ಯೇಸು ಮಾತ್ರ ಎಂದು ನೀವು ಯೋಚಿಸುತ್ತೀರಾ? ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿರಿ. ಸರಿ, ಈಗ ನಾವೊಂದು ಹಾಡನ್ನು ನೋಡಲಿದ್ದೇವೆ. ನಂತರ ಸಹೋದರ ಮೋನ್ಸಿ ಲಾಜರಸ್ ಅವರು ದೇವರ ಸಂದೇಶವನ್ನು ಹಂಚಿಕೊಂಡು ನಿಮಗಾಗಿ ಪ್ರಾರ್ಥಿಸಲಿದ್ದಾರೆ. ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನೋಡಿರಿ. ಈ ಹಾಡನ್ನು ನೀವು ನೋಡುವಾಗ ಯೇಸುವನ್ನು ಸ್ತುತಿಸಿ ನೀವು ಹಾಡಿರಿ ಮತ್ತು ಪ್ರಾರ್ಥನೆಯಿಂದ ಕಾರ್ಯಕ್ರಮ ಕೇಳಿರಿ. ಕರ್ತನು ಖಂಡಿತವಾಗಿ ನಿಮ್ಮೊಂದಿಗೆ ಮಾತಾಡುತ್ತಾರೆ. ಇಂದು ನೀವು ಎದುರು ನೋಡುತ್ತಿರುವಂತಹ ಆಶೀರ್ವಾದ, ಬಿಡುಗಡೆ, ಅದ್ಭುತ ಎಲ್ಲವೂ ನಿಮಗೆ ದೊರಕುತ್ತದೆ. ಇದು ನಿಮ್ಮ ಅದ್ಭುತದ ಸಮಯ.
ನನ್ನ ರೋಗದ ಸಮಯದಲ್ಲಿ ನನ್ನ ಹುಡುಕಿ ಬಂದವರೇ, ನಿನ್ನ ಗಾಯದಿ ಸೌಖ್ಯ ತಂದವರೇ. ನನ್ನ ರೋಗದ ಸಮಯದಲ್ಲಿ ನನ್ನ ಹುಡುಕಿ ಬಂದವರೇ, ನಿನ್ನ ಗಾಯದಿ ಸೌಖ್ಯ ತಂದವರೇ. ನನ್ನ ಕಣ್ಣೀರ ಒರೆಸಿರುವೆ, ನನ್ನ ಭಾರವ ತೆಗೆದುಕೊಂಡವರೇ. ನನ್ನ ಕಳವಳ ಸಮಯದಲ್ಲಿ ನನ್ನ ಕಣ್ಣೀರ ಒರೆಸಿರುವೆ, ನನ್ನ ಭಾರವ ತೆಗೆದುಕೊಂಡವರೇ. ನಿನ್ನ ಹೊರತು ನಿನ್ನ ಹೊರತು ಯಾರ ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಸುಂದರವಾದ ಹಾಡನ್ನು ನೀವು ಕೇಳಿದಿರಲ್ಲ, ನಂಬಿಕೆಯ ದೇವನೇ ಎಂಬುದಾಗಿ ಒಂದು ಸುಂದರವಾದ ಹಾಡು. ನಮ್ಮ ದೇವರಿಗೆ ಅನೇಕ ಹೆಸರುಗಳುಂಟು. ಸತ್ಯವೇದದಲ್ಲಿ ನಾವು ಓದುವಾಗ ಪರಾಕ್ರಮಿಯಾದ ದೇವರು, ಅದ್ಭುತ ಸ್ವರೂಪನು, ಜೀವ ಸ್ವರೂಪನಾದ ದೇವರು, ಬದಲಾಗದ ದೇವರು, ಹೇರಾಳವಾದ ಹೆಸರುಗಳು ಆತನಿಗೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದ. ಪ್ರತಿಯೊಂದು ಹೆಸರು ಕೂಡ ಆತನ ಗುಣಗಳನ್ನು, ಆತನ ಶಕ್ತಿಯನ್ನು ಪ್ರಕಟಪಡಿಸುತ್ತದೆ. ಅದೇ ಪ್ರಕಾರವಾಗಿ ನಂಬಿಕೆಯ ದೇವರು ಎಂಬುದಾಗಿ ಆತನ ಕುರಿತಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ನಂಬಲು ಯೋಗ್ಯನಾದಂಥ ಒಬ್ಬ ದೇವರು. ನಾವು ಕೇಳುತ್ತೇವೆ, ಇವರು ಹೀಗೆ ಹೇಳುತ್ತಾರೆ, ನಂಬಬಹುದಾ ಎಂಬುದಾಗಿ ನಾವು ಕೇಳುತ್ತೇವೆ. ನಾನಿವರನ್ನು ನಂಬಿದೆ, ಏಮಾರಿಸಿಬಿಟ್ಟರು ಎಂಬುದಾಗಿ ಹೇಳುವುದನ್ನು ನಾವು ಕೇಳಿದ್ದೇವೆ. ಈ ಮನುಷ್ಯರ ಮೇಲೆ ನಂಬಿಕೆ ಇಟ್ಟರೆ ಇಷ್ಟೇ, ಹೀಗೆಲ್ಲ ಏಮಾರಿಸುತ್ತಾರೆ ಎಂದು ಹೇಳುವ ಅನುಭವಗಳನ್ನು ನಾವು ಹೊಂದಿದ್ದೇವೆ. ಹಾಗಾದರೆ ಯಾರನ್ನು ನಂಬುವುದು ಎಂಬಂಥ ಯೋಚನೆ ಕೂಡ ಹೃದಯದಲ್ಲಿ ಬರುತ್ತದೆ. ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ಒಬ್ಬ ದೇವರು ಇದ್ದಾರೆ, ಆತನು ನಂಬಲು ಯೋಗ್ಯನು. ಆತನನ್ನು ನಂಬಿದ ಒಬ್ಬರಾದರೂ ಕೆಟ್ಟು ಹೋಗಿಲ್ಲ, ಬಾಧಿಸಲ್ಪಡಲಿಲ್ಲ, ಆಶಾಭಂಗಪಟ್ಟು ಹೋಗಲಿಲ್ಲ. ಆತನು ನಂಬಿಕೆಗೆ ಯೋಗ್ಯನಾದಂಥ ಒಬ್ಬ ದೇವರು. ಆತನು ನಂಬಿಕೆಯ ದೇವರು. ಆತನ ಮೇಲೆ ನಾವು ಪೂರ್ಣವಾದಂಥ ನಂಬಿಕೆಯನ್ನು ಇಟ್ಟರೆ ನಮ್ಮ ಜೀವಿತ ಮಧುರವಾಗಿರುತ್ತದೆ, ಆಶೀರ್ವಾದವಾಗಿರುತ್ತದೆ, ಎಲ್ಲ ಸಮಯದಲ್ಲೂ ನಾವು ಸಂತೋಷವಾಗಿ ಇರಬಹುದು. ಅನೇಕ ಸಮಯಗಳಲ್ಲಿ ನಮಗೆ ತಿಳಿಯದೆ ನಮ್ಮ ಮೇಲೆ ನಾವು ನಂಬಿಕೆ ಇಡುತ್ತೇವೆ. ನನ್ನ ಬಲ, ನನ್ನ ಜ್ಞಾನ, ನನ್ನ ಸಾಮರ್ಥ್ಯ ಎಂಬುದಾಗಿ ನಂಬಿಕೆ. ಇನ್ನು ಕೆಲವರು ಮನುಷ್ಯರ ಮೇಲೆ ನಂಬಿಕೆ, ನನಗೆ ಇವರು ಗೊತ್ತು, ಅವರು ಗೊತ್ತು, ಅವರು ಪ್ರಬಲವಾಗಿರುವಂಥವರು, ಅವರು ಅಧಿಕಾರದಲ್ಲಿದ್ದಾರೆ, ಅವರು ನನಗೆ ಗೊತ್ತು, ಅವರ ಮೇಲೆ ಆ ರೀತಿಯ ಒಂದು ನಂಬಿಕೆ. ಇನ್ನು ಕೆಲವರಿಗೆ ತಮ್ಮ ಐಶ್ವರ್ಯ, ತಮ್ಮ ಆದಾಯ, ಅದರ ಮೇಲೆ ಇಡುವಂಥ ನಂಬಿಕೆ. ಐಶ್ವರ್ಯದ ಮೇಲೆ ನಂಬಿಕೆ ಇಡುವುದು, ಹಣ ಇದೆ, ಎಲ್ಲ ಸೌಕರ್ಯಗಳಿದೆ, ಏನು ಬೇಕಾದರೂ ಮಾಡಬಹುದು, ಅದರ ಮೇಲೆ ಇಡುವಂಥ ನಂಬಿಕೆ.
ಈ ರೀತಿ ಮನುಷ್ಯರ ನಂಬಿಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಮನುಷ್ಯರ ಮೇಲೆ ಇಡಲ್ಪಡುವುದನ್ನು ನಾವು ನೋಡುತ್ತೇವೆ. ಆದರೆ ನಮ್ಮ ನಂಬಿಕೆ ಯಾರ ಮೇಲೆ, ನಿಮ್ಮ ನಂಬಿಕೆ ಯಾರ ಮೇಲೆ, ಅದುವೇ ಮುಖ್ಯ. ಈ ಹಾಡನ್ನು ನಾನು ಪದೇ 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 ಕೇಳಿದಾಗ ನನ್ನ ಜೀವಿತವನ್ನು ಅದು ನನಗೆ ತೋರಿಸಿತು. ನಾನು ಹಾದು ಬಂದ ಹಾದಿಯಲ್ಲಿ ಹೇಗೆ ದೇವರನ್ನು ನಂಬಿ ಆತನನ್ನು ಆಶ್ರಯಿಸಿಕೊಳ್ಳಲು ದೇವರು ಸಹಾಯ ಮಾಡಿದರು ಎಂಬುದನ್ನು ಅದು ನನಗೆ ಪುನಃ ಪ್ರಕಟಿಸಿ ತೋರಿಸಿತು. ನೋಡಿರಿ, ಸತ್ಯವೇದದಲ್ಲಿ ಯೆರೆಮೀಯ 17:7 ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಧನ್ಯನು ಅಂದರೆ ಆಶೀರ್ವದಿಸಲ್ಪಟ್ಟವನು, ಆಶೀರ್ವಿಸಲ್ಪಟ್ಟವಳು. ಯಾರು ಆಶೀರ್ವಿಸಲ್ಪಟ್ಟವರು? ಯಾರು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನಿನ್ನ ನಂಬಿಕೆ ಯಾವುದು ಅಂದರೆ ಕರ್ತನೇ ನನ್ನ ನಂಬಿಕೆ, ಆತನೇ, ಆತನು ಮಾತ್ರವೇ ನಂಬಿಕೆ ಎಂದು ಹೇಳುವುದು. ಆತನನ್ನು ನಂಬಿಯೇ ನನ್ನ ಜೀವನ. ಆ ರೀತಿಯಾಗಿ ಕರ್ತನನ್ನು ನಂಬಿ ಬಾಳುವುದು. 5 ಓದುವಾಗ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಹಾಗಾದರೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು, ಸ್ವಂತ ಬಲದ ಮೇಲೆ ನಂಬಿಕೆ ಇಟ್ಟು ಯೆಹೋವನನ್ನು ತೊರೆಯುವಂತ ಮನಸ್ಸುಳ್ಳವರು ಶಾಪದಲ್ಲಿ ಆಗುತ್ತಾರೆ. ಹೊರಗೆ ಹೇಳುತ್ತಾರೆ, ಕರ್ತನೇ ನನ್ನ ನಂಬಿಕೆ, ನಾನು ಪ್ರಾರ್ಥನೆಯೆಲ್ಲ ಮಾಡುತ್ತೇನೆ ಎಂದು. ಆದರೆ ಹೃದಯದಲ್ಲಿ ಕರ್ತನನ್ನು ಬಿಟ್ಟು ದೂರ ಹೋಗಿ ಮನುಷ್ಯರ ಮೇಲೆ ನಂಬಿಕೆ ಇಡುವರು, ಅವರು ಶಾಪಗ್ರಸ್ತರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದ್ದರಿಂದ ಕರ್ತನೇ ನನ್ನ ನಂಬಿಕೆ ಎಂಬುದಾಗಿ ಆತನನ್ನು ಆಶ್ರಯಿಸುವುದು. ಈ ಹಾಡಿನಲ್ಲಿ ನೋಡಿರೆ, ರೋಗದ ಹಾಸಿಗೆಯಲ್ಲಿ ನನ್ನನ್ನು ಹುಡುಕಿ ಬಂದವರೇ, ನಿಮ್ಮ ಬಾಸುಂಡೆಗಳಿಂದ ನನಗೆ ಸೌಖ್ಯ ಕೊಟ್ಟವರೇ. ಈ ಹಾಡು ನನ್ನನ್ನು ಬಹಳವಾಗಿ ಸ್ಪರ್ಶಿಸಿತು. ಯಾಕೆಂದರೆ ನನ್ನ 14 ನಾನು ರೋಗದಲ್ಲಿ ಮರಣದ ಹಾಸಿಗೆಯಲ್ಲಿ ಇದ್ದೇನು. ನಮ್ಮ ನಂಬಿಕೆಯೆಲ್ಲ ಬತ್ತಿ ಹೋಯಿತು. ನಾವು ನಂಬಿದಂಥ ಒಬ್ಬರು ಕೂಡ ನಮಗೆ ಸಹಾಯ ಮಾಡಲಿಲ್ಲ. ಹಲವು ನಂಬಿಕೆಗಳು, ಅನೇಕ ದೇವರುಗಳು, ಅದಕ್ಕಾಗಿ ಪರಿಹಾರಗಳು ಎಲ್ಲವನ್ನೂ ಕೂಡ ಮಾಡಿದೆವು. ಆದರೂ ಕೂಡ ಒಂದು ನಿಸ್ಸಹಾಯಕ ಪರಿಸ್ಥಿತಿ. ಡಾಕ್ಟರ್ ಬಳಿ ತೋರಿಸಿ ಹೇರಾಳವಾಗಿ ಹಣ ಎಲ್ಲ ಖರ್ಚು ಮಾಡಿ ಹೇಗಾದರೂ ಗುಣವಾಗಬೇಕೆಂದು ಪ್ರಯಾಸಪಟ್ಟೆವು, ಅದರಲ್ಲೂ ವಂಚನೆ. ನಾವು ಯಾವುದನ್ನೆಲ್ಲ ನಂಬಿದೆವೋ ಆ ನಂಬಿಕೆ ಎಲ್ಲ ಹಾಗೆ ಬತ್ತಿ ಹೋಯಿತು. ನಂಬಿಕೆ ಕಳಕೊಂಡು ಇನ್ನು ಬದುಕುಳಿಯಲು ಮಾರ್ಗವಿಲ್ಲ, ಮರಣವೇ ಎಂದು ಅಂದುಕೊಳ್ಳುವಾಗ ಯೇಸು ಹುಡುಕಿ ಬಂದನು. ಆತನು ಬಂದು ನನಗೊಂದು ಅದ್ಭುತ ಮಾಡಿದನು. ಒಬ್ಬ ಸಹೋದರ ಪ್ರಾರ್ಥಿಸುವಾಗ ಯೇಸು ಬಂದು ನನ್ನನ್ನು ಮುಟ್ಟಿ ನನ್ನ ರೋಗದ ಹಾಸಿಗೆಯನ್ನು ನೀಗಿಸಿ ಗುಣ ಮಾಡಿದನು. ನನ್ನ ರೋಗದ ಹಾಸಿಗೆಯಲ್ಲಿ ಯೇಸು ನನ್ನನ್ನು ಹುಡುಕಿ ಬಂದು ಆತನ ಬಾಸುಂಡೆಯುಳ್ಳ ಕರದಿಂದ ಮುಟ್ಟಿ ಅದ್ಭುತವಾದ ಸೌಖ್ಯವನ್ನು ಕೊಟ್ಟನು. ಹಾಗೆ ಆತನು ನಂಬಿಕೆಗೆ ಯೋಗ್ಯನಾಗಿ ಮಾರ್ಪಟ್ಟನು. ಎಲ್ಲವನ್ನೂ ನಂಬಿದೆವು, ಡಾಕ್ಟರ್ಸ್ ಅನ್ನು ನಂಬಿದೆವು, ಹಣವನ್ನು ನಂಬಿದೆವು, ಅನೇಕ ದೇವರುಗಳನ್ನು ನಂಬಿದೆವು, ಅನೇಕ ಹರಕೆಗಳು, ಅನೇಕ ಪರಿಹಾರಗಳನ್ನು ನಂಬಿದೆವು, ಏನು ಸಹಾಯ ಮಾಡಲಿಲ್ಲ. ಆದರೆ ಯೇಸು ಎಂಬಂಥ ರಕ್ಷಕನನ್ನು ನಂಬಿದಾಗ ಆ ನಂಬಿಕೆ ನನ್ನ ಮರಣದ ಹಾಸಿಗೆಯನ್ನು ನೀಗಿಸಿ ನನಗೆ ಸೌಖ್ಯ ಕೊಟ್ಟಿತು. ನನಗೆ ಪ್ರಿಯರಾದವರೇ, ನಿಮ್ಮ ರೋಗದ ಹಾಸಿಗೆಯಲ್ಲಿ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನೇ ನಿಮಗೆ ನಂಬಿಕೆಯಾಗಿ ಇರಲಿ. ನೀವು ಆತನ ಮೇಲೆ ಭರವಸೆ ಇಟ್ಟರೆ ನೀವು ಗುಣವಾಗುವಿರಿ. ಇಂದು ಅದ್ಭುತವಾದ ಸೌಖ್ಯವನ್ನು ದೇವರು ನಿಮಗೆ ಕೊಡುವರು. 2 ನೋಡಿರಿ, ನಾನು ತಪ್ಪು ಮಾಡುವಾಗಲೆಲ್ಲ ತೆವಳುವ ಮಗು ಎಂದು ಆತನು ನನ್ನನ್ನು ಕ್ಷಮಿಸಿ ಹೆಗಲ ಮೇಲೆ ಹೊತ್ತಿದ್ದಾನೆ. ನಾನು ಹಾದು ಬಂದ ದಾರಿಯನ್ನು ಹಿಂತಿರುಗಿ ನೋಡುತ್ತೇನೆ. 1972 ದೇವರು ಕೃಪೆಯಿಂದ ರಕ್ಷಿಸಿದರು. 74 ದೇವರು ಅಭಿಷೇಕಿಸಿ ಸೇವೆಗಾಗಿ ಕರೆದರು. ಆತನ ಸೇವೆಗೆಲ್ಲ ಬಂದೆನೋ. ಆದರೂ ನನ್ನ ಜೀವಿತದಲ್ಲಿ ತಪ್ಪುಗಳು, ಕೊರತೆಗಳು, ಕೆಲವೊಂದು ದೇವರನ್ನು ದುಃಖಪಡಿಸುವಂಥ ಕಾರ್ಯಗಳು, ಕೆಲ ಪಾಪಗಳು ನನ್ನನ್ನು ಜಯಿಸಿ ನಾನು ದೇವರನ್ನು ದುಃಖಪಡಿಸಿದಂಥ ಸಮಯಗಳು ಉಂಟು. ದೇವರ ಮುಂದೆ ಹೋಗಿ ಕಣ್ಣೀರಿನಿಂದ ನಿಲ್ಲುವಾಗ, ದೇವರೇ, ನಾನು ತಪ್ಪು ಮಾಡಿದ, ನಿಮ್ಮನ್ನು ದುಃಖಪಡಿಸಿದನಲ್ಲ, ಈ ತಪ್ಪಿಗೆ ನಾನು ಅವಕಾಶ ಕೊಟ್ಟೆನಲ್ಲ ಎಂಬುದಾಗಿ ಕೇಳುವಾಗ, ನಿನ್ನ ಮಗನಾಗಿರುವುದಕ್ಕೆ ಯೋಗ್ಯನಲ್ಲ, ನನ್ನ ಸೇವಕನಾಗಿರುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಹೋಗೆಂದು ಹೇಳಲಿಲ್ಲ. ಆತನು ನನ್ನನ್ನು ಕ್ಷಮಿಸಿ ಒಂದು ಚಿಕ್ಕ ಮಗು ಅಂದರೆ ಅದು ನಡೆಯುವಾಗ ಅದು ಕೆಳಗೆ ಬಿದ್ದು ಬಿದ್ದು ನಡೆಯುತ್ತದೆ, ಅದೇ ರೀತಿಯಾಗಿ ಒಂದು ಚಿಕ್ಕ ಮಗು ಅಲ್ಲವಾ ಎಂಬುದಾಗಿ ಆತನು ತನ್ನ ಹೆಗಲ ಮೇಲೆ ನನ್ನನ್ನು ಹೊತ್ತುಕೊಂಡು ಕಾದು ನಡೆಸಿದ್ದಾನೆ. ಯಾಕೆಂದರೆ ನನ್ನನ್ನು ಸೇವೆಗೆ ಕರೆಯುವಾಗ ನಾನು ಹೇಳಿದೆ, ದೇವರೇ, ನಾನು ಬಲಹೀನನು, ಕೊರತೆ ಉಳ್ಳವನು, ಒಂದು ವೇಳೆ ಈ ಲೋಕದ ಇಚ್ಛೆಗಳು, ವ್ಯಾಮೋಹಗಳನ್ನು ನೋಡಿ ನಾನು ನಿಮ್ಮನ್ನು ಬಿಟ್ಟು ಅಗಲಿ ಹೋಗಬಹುದು,
ನನ್ನನ್ನು ನಂಬಿ ನಾನು ನಿಮ್ಮನ್ನು ಹಿಂಬಾಲಿಸಿ ಸೇವಕನಾಗುವುದಕ್ಕೆ ಬರುತ್ತಿಲ್ಲ. ನೀವು ನನ್ನನ್ನು ಕರ ಹಿಡಿದು ನಡೆಸಿದರೆ ನಾನು ಬರುತ್ತೇನೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬರುತ್ತೇನೆ. ನನ್ನನ್ನು ನಾನು ನಂಬುತ್ತಿಲ್ಲ, ಯಾಕೆಂದರೆ ನಾನು ಕೊರತೆ ಉಳ್ಳವನು, ಬಲಹೀನತೆ ಉಳ್ಳವನು, ಎನಿಟೈಮ್ ನಾನು ತಪ್ಪು ಮಾಡಬಹುದು. ಆದರೆ ನನ್ನನ್ನು ಕರೆದಂತ ನೀವು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ದೇವರು ಹೇಳಿದರು, ನನ್ನನ್ನು ನಂಬು, ನಾನು ನಿನ್ನ ಕರ ಹಿಡಿದು ನಡೆಸುವೆನು ಕೊನೆಯವರೆಗೂ. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಿನ್ನನ್ನು ಆಧರಿಸಿ ನಡೆಸುತ್ತೇನೆ ಎಂಬುದಾಗಿ ನನಗೆ ಮಾತು ಕೊಟ್ಟರು. ಆದ್ದರಿಂದ ಇದುವರೆಗೂ ನಾನು ಎಷ್ಟೋ ಬಾರಿ ತಪ್ಪುಗಳನ್ನು ಮಾಡಿದ್ದೇನೆ, ದೇವರನ್ನು ದುಃಖ ಪಡಿಸಿದ್ದೇನೆ, ಆದರೆ ದೇವರು ಬಿಟ್ಟು ಬಿಡಲಿಲ್ಲ. ನಾನು ದೇವರ ಮುಂದೆ ಪುನಃ ಕಣ್ಣೀರಿನಿಂದ ಹೋಗಿ ನಿಲ್ಲುವಾಗ ನನ್ನನ್ನು ಕ್ಷಮಿಸಿ ಅಪ್ಪಿಕೊಂಡು ಒಂದು ಮಗುವನ್ನು ಎತ್ತಿಕೊಳ್ಳುವಂಥ ತಂದೆಯ ಹಾಗೆ ಇದುವರೆಗೂ ಹೊತ್ತುಕೊಂಡು ಬಂದಿದ್ದಾರೆ. ಆತನ ಪ್ರೀತಿ ಎಷ್ಟು ದೊಡ್ಡದಲ್ಲ. ಆತನ ಮೇಲೆ ನಾವು ನಂಬಿಕೆ ಇಟ್ಟರೆ ಹಾಗೆ ಇಂದಿನವರೆಗೂ ನನ್ನ ಬಲದಿಂದಲೋ ನನ್ನ ಭಕ್ತಿಯಿಂದಲೋ ನಾನು ಸೇವಕನಾಗಿ ಇಲ್ಲ. ಕರ್ತನ ಮೇಲೆ ಇಟ್ಟಂತ ನಂಬಿಕೆ, ಆತನು ಆ ನಂಬಿಕೆಗೆ ಯೋಗ್ಯನಾಗಿ ಇದ್ದಾನೆ. ಆತನು ನನಗೆ ಮಾತು ಕೊಟ್ಟಿದ್ದಾನೆ, ಆತನು ಮಾತು ತಪ್ಪದವನು. ಆತನ ವಾಗ್ದಾನದ ಮೇಲೆ ನಾನು ಇಟ್ಟಿರುವಂತ ಭರವಸೆ ನಂಬಿಕೆ. ಆತನೇ ನನ್ನ ನಂಬಿಕೆ, ನನ್ನ ಪರಿಶುದ್ಧತೆಗೂ, ನನ್ನ ಆತ್ಮೀಕ ಜೀವಿತಕ್ಕೂ, ನನ್ನ ಅವಶ್ಯಕತೆಗಳಿಗೂ, ನನ್ನ ಸೇವೆಗೂ ಕರ್ತನೇ ನನ್ನ ನಂಬಿಕೆ, ಆತನೇ ನನ್ನ ನಂಬಿಕೆ. ಆ ರೀತಿಯಾಗಿ ಆತನನ್ನು ಆಶ್ರಯಿಸಿಕೊಂಡದ್ದರಿಂದ ನಾನು ಅವಮಾನ ಹೊಂದುವುದಕ್ಕೆ ಬಿಡಲಿಲ್ಲ, ನನ್ನನ್ನು ಕೈಬಿಡಲಿಲ್ಲ, ನನ್ನನ್ನು ಹೊತ್ತುಕೊಂಡು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕರ್ತನೇ ನನ್ನ ನಂಬಿಕೆ ಎಂಬುದಾಗಿ ಆತನನ್ನು ಭದ್ರವಾಗಿ ಹಿಡಿದುಕೊಳ್ಳಿ. ಎಲ್ಲ ಪರಿಸ್ಥಿತಿಯಲ್ಲೂ ಆತನೇ ನಿಮಗೆ ನಂಬಿಕೆಯಾಗಿ ಇರುವನು. ನೀವು ಆತನನ್ನು ಆಶ್ರಯಿಸಿಕೊಂಡರೆ ನೀವು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ, ನಿಮಗೆ ಕೊರತೆಗಳು ಬರುವುದಿಲ್ಲ. ದೇವರು ತಕ್ಕ ಸಮಯದಲ್ಲಿ ಅದ್ಭುತ ಮಾಡಿ ನಿಮ್ಮನ್ನು ಎತ್ತಿಕೊಂಡು ಸುಂದರವಾಗಿ ಕಾದು ಮುನ್ನಡೆಸುವರು. ಅದನ್ನು ನೆನೆಸಿ ದೇವರಿಗೆ ವಂದನೆ ಹೇಳಿರಿ. ದೇವರೇ, ನೀವೇ ನನ್ನ ನಂಬಿಕೆ, ನನ್ನ ಪರಿಶುದ್ಧತೆಗೆ ನಾನು ನಿಮ್ಮನ್ನೇ ನಂಬಿದ್ದೇನೆ, ನನ್ನ ಜಯಕರವಾದ ಕ್ರೈಸ್ತ ಜೀವಿತಕ್ಕೆ ನಿಮ್ಮನ್ನೇ ನಂಬಿದ್ದೇನೆ. ನನ್ನ ಬಲ ಅಲ್ಲ ಎಂಬುದಾಗಿ ಆತನನ್ನು ಆಶ್ರಯಿಸಿಕೊಳ್ಳಿ. ಆತನ ಮೇಲಿಟ್ಟಿರುವಂಥ ನಂಬಿಕೆ ನಿಮ್ಮನ್ನು ಕಾದು ನಡೆಸುತ್ತದ. ನಂತರ ನೋಡಿರಿ, ನಾನು ಕಂಗಾಲಾಗುವಾಗೆಲ್ಲ ನನ್ನ ಕಣ್ಣೀರನ್ನು ಒರೆಸುವವರ, ನನ್ನ ಭಾರಗಳನ್ನು ಹೊತ್ತವರ. ಕಂಗಾಲಾಗುತ್ತೇವೆ, ಅನೇಕ ಸಮಯಗಳಲ್ಲಿ ಕಂಗಾಲಾಗಿ ಕಣ್ಣೀರು ಸುರಿಸುತ್ತೇವೆ, ಏನ್ ಮಾಡುವುದೆಂದು ತಿಳಿಯದೆ ಗೋಳಾಡುತ್ತೇವೆ. ಆ ಸಮಯದಲ್ಲಿ ಆತನು ಸಾಂತ್ವನವಾಗಿ ಬಂದನು, ಬಲವಾಗಿ ಬಂದನು, ಕಣ್ಣೀರನ್ನು ಒರೆಸಿದನು. ಎಷ್ಟೋ ಸಮಯಗಳಲ್ಲಿ ನಾನು ಹಾದು ಬಂದ ಸೇವೆಯ ಮಾರ್ಗದಲ್ಲಿ ಕಣ್ಣೀರಿನ ಕಣಿವೆಗಳು, ಮುಂದೆ ಏನ್ ಮಾಡಬೇಕೋ ತಿಳಿಯದು, ಇದಕ್ಕೇನ್ ಮಾಡಬೇಕೆಂದು ತಿಳಿಯದು, ಕಣ್ಣೀರಿನಿಂದ ನಿಂತ ಸಮಯ. ತಾಯಿಯಂತೆ ಬಂದು ಸಂತೈಸಿದರು, ಧೈರ್ಯಪಡಿಸಿದರು, ಕಂಗಾಲಾಗಬೇಡ, ನಾನು ಸಂಗಡ ಇದ್ದೇನೆ, ನಿನ್ನ ಕಣ್ಣೀರನ್ನು ಒರೆಸಿಕೋ, ನಾನು ನಿನಗೆ ಎಲ್ಲವನ್ನೂ ಮಾಡುವೆನೋ. ಒಂದು ನಂಬಿಕೆಯನ್ನು ನನ್ನ ಜೀವಿತದಲ್ಲಿ ಕೊಟ್ಟರು. ಆತನನ್ನು ನಂಬಿದವರನ್ನು ಆತನು ಕೈಬಿಡುವುದಿಲ್ಲ ಎಂಬುದಕ್ಕೆ ನಾನೇ ಒಂದು ಉದಾಹರಣೆಯಾಗಿ ಇದ್ದೇನೆ. ಒಂದು ದಿನ ಕೂಡ ನನ್ನನ್ನು ಆಶಾಭಂಗ ಪಡಲು ಬಿಡಲಿಲ್ಲ, ಅವಮಾನಕ್ಕೆ ಬಿಡಲಿಲ್ಲ. ಅವಶ್ಯಕತೆಗಳನ್ನು ಸಂಧಿಸಿದ್ದಾರೆ, ಸೌಖ್ಯ ಕೊಡುತ್ತಿದ್ದಾರೆ, ಮಾರ್ಗಗಳನ್ನು ತೆರೆದುಕೊಡುತ್ತಿದ್ದಾರೆ, ಪ್ರಾರ್ಥಿಸುವ ಕಾರ್ಯದಲ್ಲಿ ಅದ್ಭುತ ಮಾಡುತ್ತಾರೆ. ಸೋತು ಹೋದ ಸಮಯದಲ್ಲಿ ಕಂಗಾಲಾಗಬೇಡ, ನಾನು ಸಂಗಡ ಇದ್ದೇನೆಂಬುದಾಗಿ ಸಂತೈಸಿ ಧೈರ್ಯಪಡಿಸುತ್ತಾರೆ. ಎಷ್ಟು ಅದ್ಭುತವಾದ ದೇವರು! ಆತನು ನಂಬಿಕೆಗೆ ಯೋಗ್ಯನಾದ ದೇವರು. ಆತನೇ ನಿಮ್ಮ ನಂಬಿಕೆ ಎಂಬುದಾಗಿ ಆತನನ್ನು ಆಶ್ರಯಿಸಿಕೊಂಡರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣುವಿರಿ. ಈಗ ದೇವರನ್ನು ನೋಡಿ ಹೇಳಿರಿ, ನೀವೇ ನನ್ನ ನಂಬಿಕೆ ದೇವರ, ನಿಮ್ಮಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ ಎಂಬುದಾಗಿ. ಯಾಕೆ ಗೊತ್ತಾ? ನನಗಾಗಿ ಶಿಲುಬೆಯಲ್ಲಿ ಸತ್ತನು, ನನಗಾಗಿ ರಕ್ತ ಸುರಿಸಿದನು, ತನ್ನನ್ನೇ ಬಲಿಯಾಗಿ ಕೊಟ್ಟ ದೇವರು ನನ್ನ ಕಾರ್ಯಗಳಲ್ಲಿ ಎಷ್ಟು ಕಾಳಜಿಯಿಂದ ಇರುವರು. ಅದನ್ನು ನೆನೆಸುವಾಗಲೇ ಹೃದಯದಲ್ಲಿ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಹೃದಯದಲ್ಲಿ ಬರುತ್ತದೆ. ಆದ್ದರಿಂದ ಇಂದು ಯೇಸುವನ್ನು ನಿಮ್ಮ ಪೂರ್ಣ ನಂಬಿಕೆಯಾಗಿ ಮಾಡಿಕೊಳ್ಳಿ. ನಿಮಗಾಗಿ ಸತ್ತು ಜೀವದಿಂದ ಎದ್ದಂಥ ಆತನು, ಆತನೇ ನಿಮಗೆ ನಂಬಿಕೆಯಾಗಿ ಇರಲಿ. ಒಪ್ಪಿಸಿ ಕೊಡುವೀರಾ? ದೇವರೇ, ನನ್ನ ಜೀವಿತದಲ್ಲಿ ಇನ್ನು ನೀವೇ ನನ್ನ ನಂಬಿಕೆ. ನನ್ನ ವೈಯಕ್ತಿಕ ಜೀವಿತ, ಕುಟುಂಬದ ಕಾರ್ಯ, ಸೇವೆ, ನನ್ನ ಅವಶ್ಯಕತೆಗಳು, ನನ್ನ ಜೀವನದಲ್ಲಿ ನಾನು ಹಾದು ಹೋಗುವ ಆ ಮಾರ್ಗದಲ್ಲಿ ನನಗೆ ಪರಿಶುದ್ಧ ಜಯ ಯಾವುದೇ ವಿಷಯವಾಗಿದ್ದರೂ ನೀವೇ. ನಾನು ನಿಮ್ಮನ್ನು ನಂಬುತ್ತೇನೆ, ನಿಮ್ಮ ವಾಗ್ದಾನವನ್ನು ನಂಬುತ್ತೇನೆ. ನೀವೇ ನನ್ನ ನಂಬಿಕೆಯಾಗಿ ಇರಿ ಎಂಬುದಾಗಿ ಹೇಳಿರಿ. ಹಿಂದೆ ನಿಮಗೆ ಅದ್ಭುತ ನಡೆಯುತ್ತದೆ, ಸೌಖ್ಯ ಉಂಟಾಗುತ್ತದೆ, ಬಿಡುಗಡೆ ಉಂಟಾಗುತ್ತದೆ, ಮಾರ್ಗ ತೆರೆಯಲ್ಪಡುತ್ತದೆ. ಪ್ರಾರ್ಥಿಸೋಣವ? ಈಗ ಒಂದು ನಿಮಿಷ ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಹಾಗೆ ದೇವರನ್ನು ನೋಡಿ ಹೇಳಿರಿ. ತಂದೆಯೇ, ನೀವೇ ನನ್ನ ನಂಬಿಕೆ, ನನ್ನ
ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ, ಸೇವೆಯಲ್ಲಿ, ನನ್ನ ಜೀವಿತದ ಸಕಲ ಕಾರ್ಯಕ್ಕೂ ನೀವೇ ನನ್ನ ನಂಬಿಕೆ ದೇವರ. ಆ ರೀತಿಯಾಗಿ ಹೇಳಿರಿ, ಬಾಯಿ ತೆರೆದು ಹೇಳಿರಿ, ದೇವರನ್ನು ನೋಡಿ, ಯೇಸುವೆ ನೀವೇ ನನ್ನ ನಂಬಿಕೆ ಎಂಬುದಾಗಿ ಹೇಳಿರಿ. ದೇವರೇ ನೀವೇ ನನ್ನ ನಂಬಿಕೆಯಾಗಿದ್ದೀರಿ ಎಂಬುದಾಗಿ ಹೇಳಿರಿ. ತಂದೆಯೇ, ಯಾರ್ಯಾರು ನಿಮ್ಮನ್ನು ನಂಬಿಕೆಯಾಗಿ ಇಟ್ಟುಕೊಂಡು ಪ್ರಾರ್ಥಿಸುತ್ತಾ ಇದ್ದಾರೋ, ಈ ಸಹೋದರನಿಗಾಗಿ, ಈ ಸಹೋದರಿಗಾಗಿ, ಈ ಮಗನಿಗಾಗಿ, ಈ ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ದೇವರೇ ನೀವೇ ನನ್ನ ನಂಬಿಕೆ, ನೀವೇ ನನಗೆ ಎಲ್ಲವೂ ಎಂಬುದಾಗಿ ನಿಮ್ಮನ್ನು ಆಶ್ರಯಿಸಿಕೊಂಡು ನಿಂತಿರುವಂತ ಈ ಮಕ್ಕಳನ್ನು ನೋಡಿರಿ. ದೇವರೇ ಹಿಂದೆ ಅವರಿಗೆ ಒಂದು ಅದ್ಭುತವು ನಡೆಯಬೇಕಪ್ಪ. ವ್ಯಾಧಿಯಲ್ಲಿ, ಬಲಹೀನತೆಯಲ್ಲಿ, ಕಷ್ಟದಲ್ಲಿ ಇರುವಂತವರನ್ನು ನಿಮ್ಮ ಬಾಸುಂಡೆಯುಳ್ಳ ಕರದಿಂದ ಮುಟ್ಟಿರಿ. ಇಂದು ತಮ್ಮ ಸೌಖ್ಯಕ್ಕಾಗಿ ನಿಮ್ಮನ್ನು ನಂಬುವುದರಿಂದ ಯೇಸುಕ್ರಿಸ್ತನ ನಾಮದಲ್ಲಿ ಸೌಖ್ಯ ಉಂಟಾಗಲಿ, ಆ ವ್ಯಾಧಿಗಳು ನೀಗಲಿ. ಒಂದು ಅದ್ಭುತವಾದ ಸೌಖ್ಯವನ್ನು ಈಗ ಅವರಿಗೆ ಕಟ್ಟಲೆ ಇಟ್ಟು ಮರಣ ಕಟ್ಟುಗಳು ನೀಗಲಿ ಎಂದು ಪ್ರಾರ್ಥಿಸುತ್ತೇನೆ. ಅವರ ಅವಶ್ಯಕತೆಗಳನ್ನು ಸಂಧಿಸು, ಕೊರತೆಗಳನ್ನು ತುಂಬಿಸು, ಹಣದ ಅವಶ್ಯಕತೆಗಳನ್ನು ಸಂಧಿಸಿ ಆಶೀರ್ವದಿಸಿ. ನೀವೇ ಅವರ ನಂಬಿಕೆಗೆ ಪಾತ್ರನಾದ ದೇವರಾಗಿರುವುದರಿಂದ ಅವರು ನಂಬುವಂತೆಯೇ ಅದ್ಭುತಗಳನ್ನು ಮಾಡಿ ಅವಶ್ಯಕತೆಗಳನ್ನು ಸಂಧಿಸಿ ಆಶೀರ್ವದಿಸಿ. ದೇವರೇ ಕಾರ್ಯಗಳನ್ನು ಸಫಲ ಮಾಡಿರಿ. ಒಂದು ಸಾಂತ್ವನವನ್ನು ಅವರ ಹೃದಯದಲ್ಲಿ ಕೊಡಿರಿ. ಅವರ ಭಯಗಳನ್ನು ಕರ್ತನು ನೀಗಿಸಿರಿ. ಇಂದು ಅವರ ಭಯವು ನೀಗಲಿ, ಸೋಲುಗಳು ನೀಗಲಿ. ಒಂದು ದೊಡ್ಡ ಮನೋಲ್ಲಾಸವು, ಧೈರ್ಯವು, ಸಂತೋಷವು ಹೃದಯದಲ್ಲಿ ಉಂಟಾಗಲಿ. ನೀವು ನಮ್ಮ ನಂಬಿಕೆಗೆ ಯೋಗ್ಯನಾದ ದೇವರು. ಯೇಸುಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ನಂಬುತ್ತೇವೆ. ದೇವರು ಅದ್ಭುತಗಳನ್ನು ಮಾಡಿ ಸಂತೋಷ ಪಡಿಸುತ್ತೀರಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದವರೇ, ಆತನೇ ನಮ್ಮ ನಂಬಿಕೆಗೆ ಯೋಗ್ಯನಾದ ದೇವರು. ನೀವು ಆತನ ಕರಗಳಲ್ಲಿ ನಿಮ್ಮನ್ನು ಅರ್ಪಿಸಿ ನಿಮ್ಮ ನಂಬಿಕೆಯನ್ನು ಪ್ರಕಟಪಡಿಸಿದ್ದರಿಂದ ಇಂದಿನಿಂದ ಆತನು ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ಳುವನು. ನೀವು ನಂಬಿದ ಕಾರ್ಯಗಳಲ್ಲಿ ಆತನು ನಿಶ್ಚಯವಾಗಿ ಅದ್ಭುತ ಮಾಡುವನು. ಒಂದು ಕಾಲ ಉಂಟು, ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗುವುದಿಲ್ಲ. ಆಮೇನ್, ಆಮೇನ್. ಫಾರ್ ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಜೀಸಸ್ ರಿಡೀಮ್ಸ್ ಮಿನಿಸ್ಟ್ರೀಸ್, ನಾಲು ಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್, 628211. Our phone number 0803545 4545. God bless you.